ಇದು ತಿಮ್ಮ ಜಾಣ ಅಂತ. ಲೇ ಗೌರಿ, ಯಾರೇ ಹೇಳಿದ್ರು ನಿಂಗೆ ನಾ ಜಾಣ ಅಂತ? ಯಾರಾದ್ರೂ ಹೇಳ್ಬೇಕಾ? ಈ ಮೂತಿ ನೋಡಿಲ್ಲ ಅಮ್ಮ. ಲೇ, ಈ ಮೂತಿ ಇವತ್ತೆಂತ ಕೆಲಸ ಮಾಡಿದ್ದೆ ಗೊತ್ತಾ? ಎಂತ ಕೆಲಸ ಮಾಡಿದ್ಯೋ? 500 ರೂಪಾಯಿನ. 500 ರೂಪಾಯಿ? ಅದನ್ನ ಬ್ಯಾಂಕ್ ಹಾಕ್ಬಿಟ್ಟೆ. ಅಷ್ಟೊಂದು ದುಡ್ಡು ಯಾರ್ದು? ಪದ್ಮಾ ಮೇಡಮ್ದು. ಹ್ಯಾಕ್ ಬ್ಯಾಂಕ್ ಅತ್ತೆ? ಅದು ಬೋಸ್ ರೂಪಾಯಿ ಕಣೆ. ಬ್ಯಾಂಕ್ ಹೋಗೋದು, ಹೊರಗಡೆ ಒಂದ್ ಡಬ್ಬ ಇರ್ತದೆ ಅದ ಉಗ್ಗೋದು, ಒಳಗಡೆ ಹೋಗೋದು ಅಲ್ಲೊಂದ್ ಡಬ್ಬ ಇರ್ತದೆ ಅದ್ರಾಗೆ ಪುಸ್ತಕನು ದುಡ್ಡುನು ಒಳಗೆ ಹಾಕ್ಬಿಡೋದು. ಡಬ್ಬಕ್ ಹಾಕಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ. ಸಾರು, ನಾ ಸುಳ್ಳು ಹೇಳ್ತಾ ಇಲ್ಲ ಸಾರು. ಹೊರಗಡೆ ಉಗ್ದೆ ಆಮೇಕೆ ಈ ಡಬ್ದಾಗೆ ಪುಸ್ತಕನು ದುಡ್ಡು ಹಾಕಿದ್ದು. ಪದ್ಮಾ ಮೇಡಮ್ ಹಣ ಎಲ್ಲಿ ಅಂತ ಕೇಳಿದ್ರೆ ನಾ ಏನ್ ಹೇಳಿ? ಆ ಕಳ್ಳ ಹಣ ವಾಪಸ್ ಮಾಡೋ ತನಕ ನಾ ಎಲ್ಲಿಗೂ ಬರಕಿಲ್ಲ. ಕಂಡವ್ರ ಹಣ ಕದ್ದವನೆ ಈ ತಿಮ್ಮ ಅಂತ ಕೆಟ್ಟ ಹೆಸರು ತಗೊಂಡು ನಾ ಬದುಕಿರಕಿಲ್ಲ, ನಾ ಬದುಕಿರಕಿಲ್ಲ. ಆಮೇಲೆ ನಮ್ ಸಾರ ಇಲ್ಲಮ್ಮ, ಅವಳು ಚಂದ್ರ ಜೊತೆ ಹೋದ್ಲು. ದಿನ ನನ್ ಮಮ್ಮಿನೇ ಊಟ ಹಾಕೋದು, ದಿನ ನನ್ ಮಮ್ಮಿನೇ ಕ್ರಾಪ್ ಬಾಚೋದು. ಎಷ್ಟು ಒಳ್ಳೆಯವರು ನಿಮ್ ಮಮ್ಮಿ. ಏಯ್, ನಾನ್ ನಿನ್ ಮಮ್ಮಿ ನೋಡ್ಬೇಕಲ್ಲ, ಬಾ ತೋರಿಸ್ತೀನಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ದೇಶಾನ ಆಳೋ ವೀರರು, ಭಾರತದ ಕೀರ್ತಿ ಧ್ವಜಾನ ಮುಗಿಲೆತ್ತರಕ್ಕೆ ಹಾರಿಸೋ ಧೀರರು. ಅವರಲ್ಲಿ ಯಾರು ಮಹಾತ್ಮ ಗಾಂಧಿ ಆಗ್ತಾರೋ, ಯಾರು ಜವಾಹರಲಾಲ್ ನೆಹರು ಆಗ್ತಾರೋ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೋ, ಯಾರು ಮಕ್ಕಳನ್ನ ದೇಶಕ್ಕೆ ಅಮೂಲ್ಯ ರತ್ನಗಳನ್ನಾಗಿ ಮಾಡಿಕೊಡೋ ಹೊಣೆ ನಮ್ಮಂತ ತಾಯಂದರಿಗೆ ಸೇರಿದ್ದು. ಹೆಜ್ಜೆ ಹೆಜ್ಜೆಗೂ ಜೊತೆಯಲ್ಲಿದ್ದು ಅವರ ಅರಿವು ಅರಳೋದಕ್ಕೆ ಸಹಾಯ ಮಾಡಬೇಕು, ಅದೇ ತಾಯಿ ಆದವಳ ಕರ್ತವ್ಯ. ಮಾರುತಿ, ಹನುಮಂತಪ್ಪ, ನಾನು ಹಾಳಾಗೋದೆ. ಇವಾಗ ನೀನೇ ಹೇಳು, ಪದ್ಮಾ ಮೇಡಮ್ ಹಣ ಎಲ್ಲಿದ್ರೆ ನಾನೇನ್ ಹೇಳಿ? ಈ ಎರಡು ನನ್ನೇ ಹಣ ಕದ್ದ ಅಂದ್ರೆ ನಾನೇನ್ ಮಾಡ್ಲಿ? ಮಾತಾಡು ಹನುಮಂತಪ್ಪ, ಮಾತಾಡು ಹನುಮಂತಪ್ಪ, ಮಾತಾಡು ಮಾತಾಡು ಮಾತಾಡು. ಹನುಮಂತಪ್ಪ, ಇದನ್ನ ನಿನ್ ಉತ್ತರ? ಸಾಯ್ತೀನಿ, ನಾನ್ ಸಾಯ್ತೀನಿ. ಮಾನ ಕಳ್ಕೊಂಡು ಬದುಕಿರೋಕ್ಕಿಂತ ಸಾಯೋದೇ ಮೇಲು. ಹನುಮಂತಪ್ಪ, ನನ್ ಗುಡಿಸಲ್ನ ನೀನೇ ಇನ್ಮೇಲೆ ಜೋಪಾನವಾಗಿ ನೋಡ್ಕೋಬೇಕು. ನನ್ನ ಆಗಾಗ ಜ್ಞಾಪಕ ಮಾಡ್ಕೋತಾ ಇರು. ಏನು ಸುಮ್ಮನಾಗ್ಬಿಟ್ಟೆ? ಇನ್ಮೇಲೆ ಯಾರು ನಿಂಗೆ ದೀಪ ಹಚ್ಚೋರು? ಇನ್ಮೇಲೆ ಯಾರು ನಿಂಗೆ ಪೂಜೆ ಮಾಡೋರು? ಲೇ ಆಕಾಶರಾಯ, ನೀನ್ ಯಾಕೋ ಅಳ್ತೀಯ? ಈ ತಿಮ್ಮ ಸತ್ರೆ ನಿಂಗೇನೋ ನಷ್ಟ ಬೇಡ ಅಂತೀಯ? ನಾನು ನಿನ್ ಮಾತು ಕೇಳಲ್ಲ, ನಾನು ಸತ್ತೇ ಸಾಯ್ತೀನಿ. ಹನುಮಂತಪ್ಪ, 8 ದಿವಸದಿಂದ ಜೊತೆ ಆಗಿದ್ದೀವಿ, ಒಂದಿನಾನು ಮಾತಾಡ್ಸಿಲ್ಲ. ಇವತ್ತು ನಾನು ಸಾಯ್ತೀನಿ ಅಂತ ಮಾತಾಡಿಸ್ತಾ ಇದೀಯಾ? ಕಾಸ ಹಿಡಿತೀಯಾ? ಇಲ್ಲ, ನಾನು ಸಾಯ್ತೀನಿ. ಇಲ್ಲ ಅಂದ್ರೆ 500 ರೂಪಾಯಿ ಕೊಡೋರು ಯಾರು? ಹ್ಮ್ ಹ್ಮ್ ಹೌದು,
ನಾನು ಮಂಕುತಿಮ್ಮ, ಅದಕ್ಕೆ ಸಾಯ್ತಾ ಇರೋದು. ಹ್ಮ್ ದೇವ್ರೆ, ಹೊರಗಡೆ ಇದೆಯಾ? ಎಲ್ಲಿದ್ಯಾ ದೇವ್ರೆ? ಎಲ್ಲಿಂದ ಕೂಗಿದ್ರು? ಯಾರು ಮರಿ ನೀನು? ನನ್ನ ಮಂಕುತಿಮ್ಮ ಅಂತ ಕೂಗ್ದಲ್ಲ, ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ಮಂಕುತಿಮ್ಮ ಅಂತ ಬರ್ದವಳ. ಅಯ್ಯೋ, ನಾನೊಬ್ಬ ಮೂದೇವಿ ನಡಿವಳಿಗೆ. ಅಬ್ಬ ಇದೆ, ಮಳೆ ಬಂದಾಗ ನೀರ್ ಸೋರ್ತೆ, ಜೇನುತುಪ್ಪನ ಸೋರ್ತದೆ. ಈ ಬಡವನ ಗುಡಿಸಲ್ಲಿ ಇವತ್ತೇ ನಗು ನೋಡಿದ್ದು. ನಾನು ಹಣ ಇಲ್ದಿರೋನು. ಬಡವ ಅದಕ್ಕೆ ಹಣ ಇಲ್ಲ ಅದಕ್ಕೆ. ಅಯ್ಯೋ ಅಯ್ಯೋ ದಡ್ಡ, ಹೇಳಿದ್ದನ್ನೇ ಹೇಳ್ತಿಲ್ಲ, ಬೇರೆ ಹೇಳು. ಅಯ್ಯೋ, ಬಡವ ಅಂದ್ರೆ ಹೀಗೆ ಸೋರೋ ಮನೆಯಾಗಿರ್ತಾನೆ, ಅರ್ಕಲ್ ಬಟ್ಟೆ ಹಾಕೋತಾನೆ, ಮೈಮುರಿ ಹಾಗೆ ಕೂಲಿ ಮಾಡ್ತಾನೆ, ಅರ್ಧ ಹೊಟ್ಟೆ ತಿಂತಾನೆ, ಕಾಸ್ಗೋಸ್ಕರ ಬಾಯ್ ಬಾಯ್ ಬಿಡ್ತಾನೆ, ಕೊನೆಗೊಂದ್ ದಿವಸ ಫುಟ್ಬಾತ್ ನಾಗೆ ಸತ್ತೋಯ್ತಾನೆ. ಅಯ್ಯೋ ಪಾಪ, ನೀನು ನಮ್ಮ ಮನೆಗ್ ಬಾ, ನಮ್ ಡ್ಯಾಡಿ ಹೇಳಿ ನಿಮ್ಗೆ ತುಂಬಾ ಹಣ ಕೊಡ್ತೀನಿ. ಅಯ್ಯೋ ನನ್ನ ರಾಜ ಮುದ್ದು ಮರಿ. ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟೈತೆ, ನೆಗಡಿ ಬಂದ್ಬಿಡ್ತದೆ. ಬಿಚ್ಚು, ನನ್ ಫ್ರಾಕ್ ಕೊಡ್ತೀನಿ. ಇದಾ ನಾನ್ ಮೇಲಕ್ ಹೋಗಕ್ಕೆ? ನಮ್ಮ ಮನೆಯವರೆಲ್ಲ ಮೊದ್ಲೇ ಮೇಲಕ್ ಹೋಗವ್ರೆ, ನಾನೊಬ್ನೇ ನಾಚ್ಕೊಳ್ತೆ ಭೂಮಿ ಮ್ಯಾಗಿರೋದು. ನಾನು ಇವತ್ ಮೇಲಕ್ ಹೋಯ್ತೀನಿ. ಅಯ್ಯೋ ನೇಣ್ ಹಾಕೊಂಡು ಯಾವಳ ಪಾಯಳು, ಸಾಯ ಕೂಡ ಬಿಡಕ್ಕಿಲ್ಲ ಅಂತಾಳೆ. ನೀನ್ ಸತ್ತೋದ್ರೆ ನಾನು ಸತ್ತೋಗ್ತೀನಿ. ಯಾಕಮ್ಮ? ಹಸುವು ಹಸುವ ಇರು ಬತ್ತೀನಿ. ಅಲ್ಲ ಗಂಜಿ. ಗುಲ್ಗಂಜಿ ತಮ್ಮ, ಯಾಕ್ ನಗ್ತೀಯ? ನಮ್ಮ ಅಪ್ಪ, ನಮ್ ತಾತ, ನಮ್ ಮುತ್ತಾತ ಎಲ್ರು ಇದನ್ ಕುಡ್ದೆ ಸ್ವರ್ಗಕ್ ಹೋಗಿದ್ದು. ಕುಡಿ. ಇಲ್ಲಮ್ಮ ಇಲ್ಲ, ನೀನು ಇಲ್ಲೇ ಇರ್ತೀಯ. ತಗೋ ಕುಡಿ. ಹ ಕುಡ್ದಾಯ್ತಲ್ಲ, ಮನೆಗೆ ಹೋಗು, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನನಗೂ ಈಗ ಟೈಮ್ ಇಲ್ಲ, ಅರ್ಜೆಂಟ್ ಕೆಲಸ ಐತೆ. ಸಾಯೋ ಕೆಲಸ. ಯಾಕ? ಇಲ್ಲ ನಾನ್ ಮುಟ್ಟಾಳಾಗಕ್ಕಿಲ್ಲ, ನಾನ್ ಸಾಯ್ಬೇಕು ಸಾಯ್ಬೇಕು. ನಡಿ ಹೋಗದ, ನಡಿ 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 ನಡಿ. ಏಟೋ ತಾಯ್ತು ಅಗ್ಗ ಕಟ್ಟಿ, ಇನ್ನೂ ಸಾಯ್ಲೇ ಇಲ್ಲ. ಅಯ್ಯೋ ನೀ ನನ್ ತಾಯಿ ಬಿಡಕ್ಕಿಲ್ವಾ? ಬಿಡಕ್ಕಿಲ್ವಾ? ಅಯ್ಯೋ ತಗೋ ನೀನೆ. ಹನುಮಂತಪ್ಪ, ಈ ತಿಮ್ಮ ಅಗ್ಗ ಸಾಯೋದು ನಿಂಗೆ ಇಷ್ಟ ಇಲ್ವಾ? ಸರಿ ಬಿಡು, ಯಾಕೂ ನಂಗೆ ಈಜ್ ಬರಕ್ಕಿಲ್ಲ, ನೀರ್ ನಾಗ್ ಬಿದ್ದೆ ಸಾಯ್ತೀನಿ. ಹ್ಮ್ ಮಾರುತಿ, ನೀರ್ನ ನನಗ್ ಜಾಸ್ತಿ ತೊಂದರೆ ಕೊಡ್ಬೇಡ ಕಣಪ್ಪ, ಬೇಗ ನಿಂತಾವ್ ಕರ್ಕೊಂಡ್ಬಿಡಪ್ಪ.
ಜೈ ಆಂಜನೇಯ. ಬರ್ತೀನಿ ಬರ್ತೀನಿ. ಈ ಮಂಕ್ತಿಮ್ಮ ಸತ್ರೆ ನಿಂಗೇನಮ್ಮ ನಷ್ಟ? ಇಷ್ಟೊಂದು ಪ್ರೀತಿ ಮಾಡೋರು ನನ್ಗೆ ಯಾರಿದ್ದಾರೆ? ಅದಕ್ಕೆ ನಾನು ಸಾಯ್ತೀನಿ ಎಂದಿದ್ದು. ತಾರಮ್ಮರಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. 500 ರೂಪಾಯಿ ಬೇರೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ದಡ್ಡ, 500 ರೂಪಾಯಿಗೆ ಸಾಯ್ತಾರಾ? ನಾನ್ ಬೇಡ್ವಾ? ನೀನು ಬೇಕು, 500 ರೂಪಾಯಿನೂ ಬೇಕು. ಇಷ್ಟು ಜನ ಸಂಬಳಕ್ಕಿದ್ದೀರಲ್ಲ, ಹೀಗೆ ನಮ್ಮ ಮನೆ ನೋಡ್ಕೊಳ್ಳೋದು? ಒಂದು ಮಗುನ್ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ದಿರೋ ನೀವು ಇನ್ನೇನ್ ಕೆಲಸ ಮಾಡ್ತೀರಾ? ಮಿಸ್ ಡೇನಿಯಲ್, ಮಗು ನೋಡ್ಕೊಳ್ತಾನೆ ನೀನ್ ಇಟ್ಟಿರೋದು? ಡ್ರೈವರ್ ದಿ ಮಿಸ್ಟೇಕ್ ಸರ್, ಇವನು ಸ್ಕೂಲ್ಗೆ ಲೇಟಕ್ಕೆ ಹೋಗಿದ್ದಾನೆ ಸರ್. ಇಲ್ಲ ಸರ್, ನಾನು ಟೈಮ್ ಸರಿಯಾಗಿ ಹೋದೆ, ಮಗು ಅಲ್ಲಿರಲಿಲ್ಲ ಸರ್. ಶಟ್ ಅಪ್, ಮೊದ್ಲು ಹೋಗಿ ಮಗು ನೋಡ್ಕೊಂಡು ಬನ್ನಿ, ಇಲ್ಲಿ ಎಲ್ಲಾರು ಕೆಲಸ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಮ್ ತಾರ ದಾರಿ ಗೊತ್ತಿಲ್ದೆ ಎಲ್ಲಲ್ಲಿ ತಿದ್ದಾಳು, ಯಾವ ಫುಟ್ಪಾತ್ ಮೇಲೆ ಮಲಗಿದ್ದಾಳು. ನನ್ನ ಮಗುನ ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ, ನಿನಗೆ 2 ಮೂದಗಡ್ಡಿ ಹಚ್ತೀನಿ. ಶ್ರೀಧರ್, ಮಗು ಫೋಟೋ ಪೇಪರ್ ಕೊಟ್ಟು ಕರ್ಕೊಂಡು ಬಂದವರಿಗೆ 1,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹಾಕ್ಸು. ಸರಿ ಸರ್. ನಾನ್ ಸಾಯೋದಿಲ್ಲ ಅಂತ ಮಾತು ಕೊಟ್ಟನಲ್ಲ, ಯಾಕೆ ಸುಮ್ಕೆ ಕೂತಿದೀಯಾ ಮಲಿಕೋ? ತಿಮ್ಮ, ನನ್ಗೆ ನಿನ್ನಷ್ಟು ಒಳ್ಳೆ ಫ್ರೆಂಡೇ ಇರ್ಲಿಲ್ಲ. ಫ್ರೆಂಡ್ ಅಂದ್ರೆ ಏನು? ಸ್ನೇಹಿತ ಅಂತ. ಸ್ನೇಹಿತ ಒತ್ತಾಯ್ತಲ್ಲ ಮಲಿಕೋ, ಯಾಕ್ ನಗ್ತಿ? ನಾನು ಸ್ನೇಹಿತಿ. ಥೀ, ಯಾಕೆ? ನಾನು ಹೆಂಗ್ಸು, ಅದಕ್ಕೆ. ಇವನಿಗೆ ಹೆಂಗ್ಸು ಗಂಡ್ಸು ಯಾವ್ದು ಗೊತ್ತಾಯ್ಕಿಲ್ಲ. ನಾನು ತಿಮ್ಮ, ನೀನು ತಾರ, ಆಕಾಶದಾಗೆ ಪಳಪಳ ಅಂತ ಒಳಿಯೋ ತಾರ. ಮಲಿಕೋಮ್ಮ ಮಲಿಕೋ. ಮಲಿಕೋ, ರೇಡಿಯೋ ಹಾಕು. ಲೇಡಿವೋ, ಈ ಬಡವನ್ ಗುಡ್ಸಲ್ನಾಗೆ ಲೇಡಿವೋ ಎಲ್ಲಿಂದ ಮಾತಾಡ್ಲಿ?